कारण तेरवगो कार्याचरण नडसलता है हाकोके मुंचे पूर्वापुर यारू कूड़ा विचारणे माडे इरलिल्वा सद्य के प्रश्ने मतोंदु कडेयल्लि सार्वजनिक हण हेळि केळि कोरोना संकष्ट आर्थिकवागि साकष्टु होडेत बिद्दिदे सरकार बोक्कस खाली आगिदे अंत सरकार के रीतियागि हणवन्न पोल माडलिक्के हण इदेया सार्वजनिक हण ई रीतियल्लि वेस्ट माडोदु अदरल्लू कूड इंत संदर्भदल्लि एष्टु सरि अन्नो प्रश्ने मूडुवंते माड्ता इदे रस्तेयल्लि सीएं निवास कुमारकृपा अतिथि गृह सीएं यडियूरप्पनवर अतिथि अधिकृत निवास कावेरी कूड़ा इदे हीगागी वाहन मंदगतियल्लि सागोके हंसन हाकलागित्तु वाहन वेग कड़मे अंत हंप हाकबेकु अंत चिंतने बर्ता इत्तु आदरे रंबल्स निंदागी शब्द जास्ती बर्तिदे अनो कारणक्के हंस तेरवुगोळिसो कार्याचरणे ईग माडलाग्ता इदे अवैज्ञानिक अंत तेरवुगोळिसुत्तिद्दारे अधिकारिगळु ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿಕ್ರಮ್ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಕೊರೋನಾ ಸಂಕಷ್ಟದ ಸಂದರ್ಭ ಕೊರೋನಾ ಟ್ರೀಟ್ಮೆಂಟ್ ಗೆ ಮಾಡ್ಕೊಳ್ಳಬೇಕಾದ ವ್ಯವಸ್ಥೆಗೇನೆ ದುಡ್ಡಿಲ್ಲ ಬೊಕ್ಕಸದಲ್ಲಿ ಅಂತ ಹೇಳೋ ಸರ್ಕಾರ ಈಗ ಈ ರೀತಿಯಾಗಿ ಸಾರ್ವಜನಿಕರ ಹಣವನ್ನ ಪೋಲ್ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳೇ ಕೇಳ್ತಾರೆ ಇತ ಖಂಡಿತ ಕೇವಲ ಸರ್ಕಾರದ ಹಣ ಮಾತ್ರ ಅಲ್ಲ ಯಾವುದೇ ವ್ಯಕ್ತಿ ಕೂಡ ಯಾವುದೇ ಒಂದು ಕಾರ್ಯವನ್ನ ಮಾಡಿದವರು ಕೂಡ ಅದಕ್ಕೆ ಒಂದು ಅಂದಾಜು ಲೆಕ್ಕವನ್ನ ಹಾಕಿನೇ ಒಂದು ಆ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ ಆದರೆ ಸರ್ಕಾರ ಈ ರೀತಿಯಲ್ಲಿ ಈ ಒಂದು ಕೊರೋನಾ ಸಂಕಷ್ಟ ಕಾಲದಲ್ಲಿ ನೀವು ಹೇಳಿದಾಗೆ ಈ ಒಂದು ಹಂಸ್ಗೆ ಯಾಕಾಗಿ ಇಷ್ಟೊಂದು ದುಂದು ವೆಚ್ಚ ಮಾಡ್ತಿದೆ ಅಂತ ಹೇಳಿ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು ಸದ್ಯ ಈ ಒಂದು ಏನು ಗೃಹ ಕಚೇರಿ ಕೃಷ್ಣ ಮುಂಭಾಗದಲ್ಲಿ ಈ ಒಂದು ವಾಹನಗಳ ದಟ್ಟಣೆ ಹೆಚ್ಚಾಗುತ್ತೆ ಸೋ ಅದರಿಂದಾಗಿ ಒಂದಿಷ್ಟು ಕಂಟ್ರೋಲ್ ಮಾಡೋಣ ಅಂತ ಹೇಳಿ ಈ ಬರ್ತಕ್ಕಂತ ವೇಗವಾಗಿ ಬರ್ತಕ್ಕಂತ ವೆಹಿಕಲ್ಗಳು ಕೂಡ ಇಲ್ಲಿ ಸ್ಲೋ ಆಗಿ ಹೋಗಲಿ ಅನ್ನೋ ನಿಟ್ಟಿನಲ್ಲಿ ಸುಮಾರು ಕಳೆದ ಒಂದು 12 ದಿನಗಳಿಂದ ಈ ಒಂದು ರಂಬಲ್ಸ್ ಅಂತ ಏನು ಕರೀತೀವಲ್ಲ ಈ ಒಂದು ವೈಟ್ ಕಲರ್ ನಲ್ಲಿ ಇರತಕ್ಕಂತ ಹಂಸ್ಗಳು ಏನಿದವಲ್ಲ ಇದನ್ನು ಕೂಡ ಅಳವಡಿಸಲಾಗಿತ್ತು ಸೋ ಇದೇ ರೀತಿಯಲ್ಲಿ 1 2 3 4 5 6 ಏನಿದವಲ್ಲ ಒಂದು ಕಡೆ ಈ ಒಂದು 6 ರಂಬಲ್ಸ್ಗಳು ಅದೇ ರೀತಿಯಲ್ಲಿ ಮುಂಭಾಗದಲ್ಲಿ ಇದೇ ರಸ್ತೆಯ ಮುಂಭಾಗದಲ್ಲಿ ಹಾಗೆ 18 ಇದೇ ರೀತಿಯಾದಂತ ರಂಬಲ್ಸ್ಗಳನ್ನು ಇನ್ಸ್ಟಾಲ್ ಕೂಡ ಮಾಡಲಾಗಿತ್ತು ಇಲ್ಲಿ ನೋಡ್ತಾ ಹೋಗೋದಾದ್ರೆ ಈ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಲ್ಲಿ ವೆಹಿಕಲ್ಗಳು ಕೂಡ ಇಲ್ಲಿ ಪಾಸ್ ಆಗ್ತವೆ ಯಾವ ರೀತಿಯಲ್ಲಿ ಜಂಪ್ ಆಗುತ್ತೆ ಅಂತ ಹೇಳಿ ನೋಡಬಹುದು ಈ ಒಂದು ಏನು ಪಟ್ಟಿ ಇದೆಯಲ್ಲ ಈ ಒಂದಿಷ್ಟು ಅಗಲದಲ್ಲಿ ಈ ಒಂದು ಏನು ಈ ರಂಬಲ್ಸ್ಗಳು ಈ ಒಂದು ವೆಹಿಕಲ್ಗಳನ್ನು ಓಡಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ತಡೆಯನ್ನು ನೀಡುತ್ತೆ ಸೋ ಈ ಒಂದು ರಂಬಲ್ಸ್ಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ಪ್ರಮುಖವಾಗಿ ಇಲ್ಲೊಂದು ವಿಷಯ ಗಮನಿಸ್ತಾ ಹೋಗಬೇಕು ಈ ಒಂದು ವೈಟ್ ಪಟ್ಟಿ ಇದೆಯಲ್ಲ ಈ ಒಂದು ರಂಬಲ್ಸ್ ಅನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಸುಮಾರು ಒಂದು 20,000 ರೂಪಾಯಿ ಖರ್ಚಾಗುತ್ತೆ ಕೇವಲ 12 ದಿನಗಳ ಹಿಂದೆ ಈ ಒಂದು ರಂಬಲ್ಸ್ಗಳನ್ನು ಇನ್ಸ್ಟಾಲ್ ಮಾಡಲಾಗಿತ್ತು ಅಂದ್ರೆ ಈ ಒಂದು ಗೃಹ ಕಚೇರಿ ಕೃಷ್ಣ ಮುಂಭಾಗದಲ್ಲಿ ಹಾಗೆ ಏನು ಈ ಕುಮಾರಕೃಪಾ ಗೆಸ್ಟ್ ಹೌಸ್ ಇದೆಯಲ್ಲ ಈ ಒಂದು ಗೆಸ್ಟ್ ಹೌಸ್ ಮುಂಭಾಗದಲ್ಲಿ ಒಟ್ಟು 18 ರಂಬಲ್ಸ್ಗಳನ್ನು ಇನ್ಸ್ಟಾಲ್ ಮಾಡಲಾಗಿತ್ತು ಆದ್ರೆ ಇದೀಗ ಈ ಒಂದು ರಂಬಲ್ಸ್ಗಳ ಇನ್ಸ್ಟಾಲ್ ಮಾಡಿರೋದ್ರಿಂದಾಗಿ ಇಲ್ಲಿರ್ತಕ್ಕಂತ ಏನು ಒಳಗಡೆ ಕುಮಾರಕೃಪಾ ಗೆಸ್ಟ್ ಹೌಸ್ ಆಗಿರಬಹುದು ಅಥವಾ ಗೃಹ ಕಚೇರಿ ಕೃಷ್ಣ ಆಗಿರಬಹುದು ಅಥವಾ ಏನ್ ಸಿಎಂ ನಿವಾಸ ಅಧಿಕೃತ ನಿವಾಸ ಕಾವೇರಿಗೆ ತೊಂದರೆ ಆಗ್ತಿದೆ ಇಲ್ಲಿಂದ ಇದರಿಂದಾಗಿ ತೀವ್ರ ಶಬ್ದ ಉಂಟಾಗ್ತಿದೆ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಇದೀಗ ಈ ಒಂದು ರಂಬಲ್ಸ್ಗಳ ತೆರವು ಕಾರ್ಯಾಚರಣೆ